ಸಾರಿಗೆ ಮಂತ್ರಿ ಉಸ್ತುವಾರಿ ಜಿಲ್ಲೆ ಸಿರವಾರ ಬಸ್ ಸ್ಟ್ಯಾಂಡ್ ಈಗ ಈಜುಕೊಳ್ಳ. ಬಿಸಿಲ ನಾಡು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರ ವ್ಯಾಪ್ತಿಯ ಸಿರವಾರ ತಾಲೂಕಿನಲ್ಲಿ ಬಸ್ ನಿಲ್ದಾಣ ಈಗ ಮಳೆ ಬಂದರೆ ಸಾಕು ಈಜುಕೊಳ್ಳದಂತೆ ನೀರು ನಿಂತು ಯಾವುದೇ ಭಾಗ್ಯ ಕಾಣದಂತಾಗಿದೆ. ಪ್ರಯಾಣಿಕರಿಗೆ ಸುಡುವ ಬೇಸಿಗೆಯ ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆನೆಯುವ ಪ್ರಯಾಣಿಕರ ಗೋಳು ಹೇಳತೀರದಾಗಿದೆ. ಪಟ್ಟಣದಿಂದ ತಾಲೂಕಾಗಿ ಘೋಷಣೆಯಾಗಿ ಸುಮಾರು 4 ವರ್ಷಗಳು ಗತಿಸಿದರೂ ಪ್ರಗತಿಯಲ್ಲಿ ಮಾತ್ರ ಶೂನ್ಯ ಸಾಧನೆಯ ಈ ನೂತನ ತಾಲೂಕು. ಮಹಿಳೆಯರಿಗೆ ಸೂಕ್ತ ಶೌಚಾಲಯ ಇಲ್ಲದೆ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಒಂದು ಬಸ್ ನಿಲ್ದಾಣದಲ್ಲಿ ಇರಬೇಕಾದ ಕನಿಷ್ಠ ಸೌಲಭ್ಯಗಳು ಕೂಡ ಇಲ್ಲಿ ಕಾಣ್ತಿಲ್ಲ. ಮಳೆ ಬಂದರೆ ಸಾಕು ಬಸ್ ನಿಲ್ದಾಣ ಈಜುಕೊಳ್ಳವಾಗಿ ಪರಿವರ್ತನೆಗೊಳ್ಳುತ್ತದೆ. ನಿಂತ ನೀರಿನಲ್ಲಿ ಪ್ರಯಾಣಿಕರು ಎದ್ದು ಬಿದ್ದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು ಜಿಲ್ಲೆಯ ಉಸ್ತುವಾರಿ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರಾಗಲಿ ಸಾರಿಗೆ ಸಂಸ್ಥೆಯಾಗಲಿ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸ್ತಾರಾ? ಕಾದು ನೋಡಬೇಕು. ಅಪ್ಡೇಟ್ಸ್ಗಾಗಿ PNDM ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.